हाय फ्रेंड्स एल्लरू हेगिदीरा इवत्तु नानु निमगे लड्डू हेगे माडोदंत हेळि तोरिस्तीनि मोती लड्डू माड्ता इदीनि नानु नोडि मोती लड्डू माडक्के नानु फॉयल पेपर तगोळ्ता इदीनि याकंद्रे ई इदरल्लि सौटल माडिद्रे दोड्ड दोड्डदागि बीळुत्तल्वा अदक्के नावु सण सण्णगे बीळबेकु अदक्कोस्कर नानु ई तर कवर् तगोळ्तीनि फॉयल पेपर ये रीति नानु फुल क्लोज मीन होल होल सण सण होल मार्तीनी नोडी कानिस्तिदेल्ल होल ई तर नानु होल्स मीनि इवग बन्नी नावु लड्डू माडोण कडले हिट्टु वन कप तगोंडिदीनि इवग जरडे इट्कोबेकु नोडि फ्रेंड्स वन चिटिके अष्टु उप्पु हाकोळ्तीनि यावदे स्वीट माडिद्रु ओंद चूरे चूरु उप्पु हाकिद्रे टेस्ट चेन्नागिरुत्ते इवग स्वल्प स्वल्प नीरु हाकि मिक्स माड्कोळ्ळोण नोड़ी फ्रेंड्स तुम्बा तेल्लगिरबारदु स्वल्प गट्टी नोड़ी ई रीति इरबेकु तुप्प कायक इट्कोळ्तीनि नानु सक्करे पाक माड्कोळ्ळक्के नानु याव कप्पल्लि कडले हिट्टु तगोंडनो अदे कप्पल्लि अर्ध कप्पष्टु सक्करे हाकोळ्तीनि मुक्काल कप्पष्टु नीरु हाकोळ्ळि ನಾವು ಜಾಮೂನ್ಗಳ ತೆಗಿತೀವಲ್ಲ ಆ ಪಾಕ ಬಂದ್ರೆ ಸಾಕು ತುಂಬಾ ಗಟ್ಟಿ ಪಾಕ ಆಗ್ಬಿಟ್ರೆ ನಮಗೆ ಲಡ್ಡು ಗಟ್ಟಿ ಆಗ್ಬಿಡುತ್ತೆ ಲಡ್ಡು ಹಿಡಿಯಕ್ಕೆ ಬರಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳಿ ಆರೆಂಜ್ ಫುಡ್ ಕಲರ್ ಹಾಕೊಳ್ತಾ ಇದೀನಿ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಒಂದೆಳೆ ಪಾಕ ಬಂದಿದೆ ಒಂದೆಳೆ ಅಂದ್ರೆ ಇಲ್ಲಿ ಹೀಗೆ ಒಂದೆಳೆ ಬರಬೇಕು ನೋಡಿ ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಪಾಕ ಬಂದಿದೆ ಪಾಕ ಗಟ್ಟಿ ಆಗಬಾರದು ಅಂದ್ರೆ ನಿಂಬೆಹಣ್ಣು ರಸ ಸ್ವಲ್ಪ ಆಡ್ ಮಾಡ್ಕೊಳ್ತೀನಿ ನಾನು ಜಸ್ಟ್ ಒಂದ 2 ಡ್ರಾಪ್ಸ್ ಹಾಕೊಳ್ಳಿ ಅವಾಗ ಪಾಕ ಬಂದಿ ಗಟ್ಟಿ ಆಗಲ್ಲ ಹಾಗೆ ಇರುತ್ತೆ ಇವಾಗ ಈ ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ನಾವು ಬೂಂದಿ ಮಾಡ್ಕೊಳ್ಳೋಣ ಫಸ್ಟ್ ನಾನು ತುಪ್ಪ ಹಾಕೊಳ್ತಾ ಇದೀನಿ ತುಪ್ಪ ಬೇಕಿದ್ರೆ ಹಾಕೋಬಹುದು ಬಟ್ ಮೋತಿ ಲಡ್ಡು ಬಂದಿ ನಿಮಗೆ ತುಪ್ಪದಿಂದ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಎಣ್ಣೆ ಹಾಕೋಬಹುದು ನಾನು ತುಪ್ಪ ಹಾಕೊಳ್ತಾ ಇದೀನಿ ಒಂದು ಕಪ್ ಅಷ್ಟು ಹಾಕೊಳ್ಳಿ ಸಾಕು ಒಂದು ಕಪ್ ಕಡಲೆ ಹಿಟ್ಟು ತಗೊಂಡ್ರಲ್ಲ ಅದೇ ಕಪ್ ಅಲ್ಲಿ ಒಂದು ಕಪ್ ಹಾಕೊಂಡ್ರೆ ಸಾಕು ತುಪ್ಪ ಕಾದಿದೆ ಇವಾಗ ನೋಡಿ ನಾನು ರೆಡಿ ಮಾಡಿ ಇಟ್ಟಿದ್ನಲ್ಲ ಫಾಯಿಲ್ ಪೇಪರ್ ಅಲ್ಲಿ ಮೋತಿ ಲಡ್ಡು ಬಂದಿ ಈ ರೀತಿನೇ ಮಾಡಬೇಕು
ಗೋಡಂಬಿ ದ್ರಾಕ್ಷಿನೂ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲೇನೆ. ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಂತು ನನಗೆ ಸೌಟಲ್ಲಿ ಮಾಡಿದಾಗ, ಅದಕ್ಕೆ ನಾನು ಏನು ಮಾಡಿದೆ, ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಜಸ್ಟ್ ಒಂದು ರೌಂಡ್ ರುಬ್ಕೊಂಡಿದ್ದೀನಿ. ನೋಡಿ ಈಗ ನಾನು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೆ, ಅಂದರೆ ಜಸ್ಟ್ ಒಂದು ರೌಂಡ್ ರುಬ್ಕೊಂಡಿದ್ದೆ. ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳಿ. ಬಿಸಿಗೆನೆ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಗಟ್ಟಿಯಾಗ್ಬಿಡುತ್ತೆ. ನೀವು ಸ್ಟೌವ್ ಮೇಲೆ ಹಾಗೆ ಇಟ್ಟರೆ ಏನಾಗುತ್ತೆ, ಗಟ್ಟಿಯಾಗ್ಬಿಡುತ್ತೆ, ಆಮೇಲೆ ಲಡ್ಡು ಬಂದು ನಿಮಗೆ ಸಾಫ್ಟ್ ಬರಲ್ಲ. ಈಗ ಗೋಡಂಬಿ ದ್ರಾಕ್ಷಿನೂ ಆ್ಯಡ್ ಮಾಡ್ಕೊಳ್ಳಿ. ಕೈಯಲ್ಲಿ ತುಪ್ಪ ಸವರ್ಕೊಳ್ಳಿ, ಬಿಸಿ ಇರುತ್ತೆ. ಲಡ್ಡುನ ನಾನು ಈ ರೀತಿ ಹಿಡಿದಿಟ್ಕೊಂಡಿದ್ದೀನಿ, ಇವಾಗ ಪ್ಲೇಟಲ್ಲಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮೋತಿ ಲಡ್ಡು ಎಷ್ಟು ಸೂಪರಾಗಿ ರೆಡಿಯಾಗಿದೆ ನೋಡಿ. ಇದೇ ಥರ ನೀವೂ ಗಣೇಶ ಹಬ್ಬಕ್ಕೆ ಗಣೇಶನಿಗೆ ನೈವೇದ್ಯಕ್ಕೆ ಲಡ್ಡು ಮಾಡಿ ಫ್ರೆಂಡ್ಸ್. ತುಂಬ ಸೂಪರಾಗಿದೆ ಟೇಸ್ಟು. ಖಂಡಿತ ನೀವು ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಬ್ಯಾಂಗ್ಳೂರ್ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ನನ್ನ ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು.